ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ಸ್ಪೆಷಲ್ ಆಗಿ ಟೆನ್ಷನ್ ವಿದ್ಯಾರ್ಥಿಗಳೇ. ತಮ್ಮೆಲ್ಲ ತಿಳಿದಿರುವಂತೆ ಈಗಾಗಲೇ ನಮ್ಮ ಶಿಕ್ಷಣ ಇಲಾಖೆಯು SSLC ನ ಒಂದು ಸಿಲೆಬಸ್ ನ ರಿಡಕ್ಷನ್ ಮಾಡಿದೆ. ಸೊ ಇದರ ಕುರಿತು ಈಗಾಗಲೇ ಗಣಿತದಲ್ಲಿ ಆದಂತಹ ರಿಡಕ್ಷನ್ ಬಗ್ಗೆ ಒಂದು ವಿಡಿಯೋ ನಮ್ಮ ಚಾನೆಲ್ ಅಲ್ಲಿ ಇದೆ, ಅದರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಗಣಿತದಲ್ಲಿ ಆದಂತಹ ರಿಡಕ್ಷನ್ ಅಥವಾ ಡಿಲೀಷನ್ ಅಂತ ಹೇಳ್ಬೋದು, ಅಥವಾ ಯಾವ ಒಂದು ಪಾಯಿಂಟ್ಸ್ ಗಳನ್ನ ಯಾವ ಒಂದು ಟಾಪಿಕ್ ಗಳನ್ನ ಕಡಿಮೆ ಮಾಡಿದ್ರೆ ಅಂತ ತಾವು ತಿಳ್ಕೋಬಹುದು. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಏನನ್ನು ಬದಲಾವಣೆ ಮಾಡಲಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ನಿಮ್ಮ ಒಂದು 10th ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬೇಕು. ಓಕೆ, ಸೊ ಇಂಥ ಬಹಳಷ್ಟು ವಿಡಿಯೋಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಬನ್ನಿ ಇವತ್ತು ವಿಜ್ಞಾನ ವಿಷಯದಲ್ಲಿ ಆದಂತ ಕಡಿತವನ್ನ ತಿಳಿದುಕೊಳ್ಳೋಣ. ಸೊ ವಿದ್ಯಾರ್ಥಿ ತಾವೆಲ್ಲ ಸ್ಕ್ರೀನ್ ಮೇಲೆ ನೋಡಬಹುದು 10ನೇ ತರಗತಿಯ ಒಂದು ವಿಜ್ಞಾನ ವಿಷಯ. ಸೊ ಇಲ್ಲಿ ಅಧ್ಯಾಯಗಳನ್ನು ನೀಡಲಾಗಿದೆ, ಅದೇ ರೀತಿ ಇಲ್ಲಿ ಕಲಿಕಾಂಶಗಳನ್ನು ನೀಡಲಾಗಿದೆ, ಹಾಗೂ ಏಕೆ ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದೊಂದು ಡೀಟೇಲ್ ಅನ್ನು ಸಹ ಇಲ್ಲಿ ನೀಡಲಾಗಿದೆ. ಸೊ ಇದು ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಕೇವಲ ಈ ಸೆಕೆಂಡ್ ಪಾಯಿಂಟ್ ನೋಡಿ. ಸೊ ಯಾವ ಒಂದು ಭಾಗವನ್ನು ಡಿಲೀಟ್ ಮಾಡಲಾಗಿದೆ ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ನೀಡಲಾಗಿದೆ. ಬನ್ನಿ ಒಂದೊಂದೇ ಟಾಪಿಕ್ ಅನ್ನು ಅನಲೈಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಟಾಪಿಕ್ ಬಂದ್ಬಿಟ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ನ ಭಾಗ ಒಂದರಲ್ಲಿ ಇರುವಂಥ ಒಂದು ಟಾಪಿಕ್, ಫಸ್ಟ್ ಟಾಪಿಕ್. ಈ ಟಾಪಿಕನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ. ಸೊ ಈ ಟಾಪಿಕ್ ಎಕ್ಸಾಮ್ಗೆ ಬರೋದೇ ಇಲ್ಲ, ಏಕೆಂದರೆ ಈ ಟಾಪಿಕನ್ನು ತಾವು ಈಗಾಗಲೇ ತಮ್ಮ 7th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ದೀರಾ. ಸೊ ದಿಸ್ ಈಸ್ ನಾಟ್ ಇಂಪಾರ್ಟೆಂಟ್ ಇನ್ 10th ಸ್ಟ್ಯಾಂಡರ್ಡ್. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಸೊ ದಿಸ್ ಟಾಪಿಕ್ ಈಸ್ ಎಂಟೈರ್ಲಿ ಡಿಲೀಟೆಡ್. ನೆಕ್ಸ್ಟ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್. ಸೊ ಫ್ರಮ್ ದಿಸ್ ಟಾಪಿಕ್ 2.4, ಸೊ ದಿಸ್ ಪಾರ್ಟ್ ಈಸ್ ಡಿಲೀಟೆಡ್. ಸೊ ಫ್ರಮ್ ದ ಕನ್ನಡ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 35 to 41. ಸೊ ದಿಸ್ ಮಚ್ ಪಾರ್ಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಸೊ ಇದನ್ನು ಎಕ್ಸಾಮ್ನಲ್ಲಿ ಕೇಳುವುದಿಲ್ಲ. ಪುಟ ಸಂಖ್ಯೆ 35 to 41 ಇದನ್ನು ಎಕ್ಸಾಮ್ನಲ್ಲಿ ಕೇಳುವುದಿಲ್ಲ. ಸೊ ಇಷ್ಟು ಭಾಗವನ್ನು ತಾವು ಸ್ಕಿಪ್ ಮಾಡಬಹುದು. ಸೊ ಲವಣಗಳ ಕುರಿತು ಇನ್ನಷ್ಟು ಮೋರ್ ರಿಲೇಟೆಡ್ ಟು ಸಾಲ್ಟ್ಸ್. ಸೊ ದಿಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸ್ಕಿಪ್ಡ್. ನೆಕ್ಸ್ಟ್, ದ ಥರ್ಡ್ ಟಾಪಿಕ್, ದಟ್ ವಿಲ್ ಬಿ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಎಂಟೈರ್ ಟಾಪಿಕ್ ಇಸ್ ರಿಟೈನ್ಡ್, 100% ಕಂಪ್ಲೀಟ್ ಟಾಪಿಕ್ ಎಕ್ಸಾಮ್ಗೆ ಇರುವುದು ವಿದ್ಯಾರ್ಥಿಗಳು. ಇದರಲ್ಲಿ ಏನನ್ನು ಡಿಲೀಟ್ ಮಾಡಿಲ್ಲ, ಲೋಹಗಳು ಮತ್ತು ಅಲೋಹಗಳು. ನೆಕ್ಸ್ಟ್, ಫೋರ್ತ್ ಟಾಪಿಕ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಸೊ ಈ ಒಂದು ಟಾಪಿಕ್ನಲ್ಲಿ ಇದು ನೋಡಿ 4.4, ಸೊ ಎಥೆನಾಲ್ ಆ್ಯಂಡ್ ಎಥೆನೋಯಿಕ್ ಆಸಿಡ್. ಸೊ ಈ ಭಾಗವನ್ನು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಲಾಗಿದೆ. ಸೊ ಇದನ್ನು ಎಕ್ಸಾಮ್ಗೆ ಕೇಳೋದಿಲ್ಲ. ಸೊ ಪುಟ ಸಂಖ್ಯೆ 19 to 23, ಇದು ಎಕ್ಸಾಮ್ಗೆ ಬರೋದಿಲ್ಲ. ಸೊ ಇದನ್ನು ಟೆಕ್ಸ್ಟ್ ಬುಕ್ನಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡಿ. ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ನಿಂದ 4.4 ಇದನ್ನು ಡಿಲೀಟ್ ಮಾಡಲಾಗಿದೆ. ಸೊ ಇದರ ಕುರಿತು ಎಕ್ಸಾಮ್ನಲ್ಲಿ ಏನನ್ನು ಕೇಳುವುದಿಲ್ಲ. ನೆಕ್ಸ್ಟ್, 5th ಒಂದು ಟಾಪಿಕ್, ಧಾತುಗಳ ಆವರ್ತನೀಯ ವರ್ಗೀಕರಣ, ಸೊ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್. ಈ ಟಾಪಿಕ್ ಕಂಪ್ಲೀಟ್ ಆಗಿ ಎಕ್ಸಾಮ್ಗೆ ರಿಟೈನ್ ಮಾಡಲಾಗಿದೆ. ಸೊ ಇದರಲ್ಲಿ ಏನನ್ನು ಬದಲಾವಣೆ ಮಾಡಿಲ್ಲ, 100% ಕಂಪ್ಲೀಟ್ ಟಾಪಿಕ್ ಎಕ್ಸಾಮ್ಗೆ ಇರುವುದು. ಸೊ ಇನ್ನು ಟಾಪಿಕ್ ನಂಬರ್ 6, ಜೀವ ಕ್ರಿಯೆಗಳು, ಲೈಫ್ ಪ್ರೊಸೆಸಸ್. ಸೊ ಇದರಲ್ಲಿ ಒಂದು 3 ಅಂಶಗಳನ್ನು ಡಿಲೀಟ್ ಮಾಡಲಾಗಿದೆ. ಸೊ ಚೆಕ್ ಮಾಡ್ಕೊಳ್ಳಿ, ಸರಿಯಾಗಿ ಬರ್ಕೊಂಡ್ಬಿಡಿ. 6.1, 6.2, 6.3 ಇದನ್ನು ಎಕ್ಸಾಮ್ನಲ್ಲಿ ಕೇಳೋದಿಲ್ಲ. ಸೊ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂಥದ್ದು ಆಗಲಿ ಅಥವಾ ಪೋಷಣೆ ಅಥವಾ ಜೀವಕ್ರಿಯೆಗಳು ಯಾವು, ಇದನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ, ಇದನ್ನು ಎಕ್ಸಾಮ್ಗೆ ಕೇಳೋದೇ ಇಲ್ಲ. ಸೊ ಹೆಚ್ಚು ಕಡಿಮೆ ಲೈಫ್ ಪ್ರೊಸೆಸ್ ಒಂದು ಟಾಪಿಕ್ನಲ್ಲಿ ಒಂದು 30% ರಿಡ್ಯೂಸ್ ಮಾಡಲಾಗಿದೆ. ಸೊ ದಿಸ್ ಪಾರ್ಟ್ ಈಸ್ ನಾಟ್ ಗೋಯಿಂಗ್ ಟು ಅಪಿಯರ್ ಇನ್ ದ ಎಕ್ಸಾಮಿನೇಷನ್. 6.1, 6.2, 6.3. ನೆಕ್ಸ್ಟ್, 7th ಒಂದು ಟಾಪಿಕ್, ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಈ ಟಾಪಿಕ್ ಕಂಪ್ಲೀಟ್ ಆಗಿ ಎಕ್ಸಾಮ್ಗೆ ಇದೆ, ಏನನ್ನು ಡಿಲೀಟ್ ಮಾಡಿಲ್ಲ. ಸೊ ತಾವಿಲ್ಲಿ ನೋಡಬಹುದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆಗಿರಬಹುದು, ಧಾತುಗಳ ಆವರ್ತನೀಯ ವರ್ಗೀಕರಣ ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ, 3 ಟಾಪಿಕ್ಸ್ಗಳ 100% ಎಕ್ಸಾಮ್ನಲ್ಲಿ ಇಡಲಾಗಿದೆ, ಏನನ್ನು ಡಿಲೀಟ್ ಮಾಡಿಲ್ಲ. ಓಕೆ, ಸೊ ಇವು 7 ಟಾಪಿಕ್ಸ್ಗಳು. ಬನ್ನಿ ಇನ್ನು ಉಳಿದಂಥ ಟಾಪಿಕ್ಗಳಲ್ಲಿ ಏನು ಬದಲಾವಣೆ ಮಾಡಲಾಗಿದೆ ಅದನ್ನು ಸಹ ನೋಡೋಣ.
ಸೊ ಏಳು ತೊಂದು ಭಾಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಸೊ ರೀಪ್ರೊಡಕ್ಷನ್ ಲೆಸನ್ ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಸೊ ಈ ಒಂದು ಟಾಪಿಕ್ನಿಂದ 8.1 ಮತ್ತು 8.0 ಕಂಪ್ಲೀಟ್ ಕೈಬಿಡಲಾಗಿದೆ ಸೊ ಪುಟ ಸಂಖ್ಯೆ ಸಹ ನೋಡ್ಬೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪುಟ ಸಂಖ್ಯೆ 46-53 ಫ್ರಮ್ ದಿಸ್ ನಥಿಂಗ್ ಇಸ್ ಗೋಯಿಂಗ್ ಟು ಬಿ ಆಸ್ಟ್ ಸೊ ಎಕ್ಸಾಮ್ನಲ್ಲಿ ಇದರ ಬಗ್ಗೆ ಏನೇನು ಕೇಳೋದಿಲ್ಲ 8.1 ಮತ್ತು 8.2 ನೆಕ್ಸ್ಟ್ ಪಾರ್ಟ್ 9 ಅನುವಂಶೀಯತೆ ಮತ್ತು ಜೀವ ವಿಕಾಸ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಸೊ ಫ್ರಮ್ ದಿಸ್ ಟಾಪಿಕ್ ಎಂಟೈರ್ ಟಾಪಿಕ್ ಇದೆ ನೋಡಿ ಎಕ್ಸಾಮ್ಗೆ ಸೊ ಏನನ್ನು ಡಿಲೀಟ್ ಮಾಡಿಲ್ಲ ಎಂಟೈರ್ ಟಾಪಿಕನ್ನು ಅದೇ ರೀತಿ ಇಲ್ಲಿ ಉಳಿಸಿಕೊಳ್ಳಲಾಗಿದೆ ಸೊ 100% ಇದು ಎಕ್ಸಾಮ್ನಲ್ಲಿ ಬರುವುದು ನೆಕ್ಸ್ಟ್ 10th ಒಂದು ಟಾಪಿಕ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಸೊ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಸೊ ಈ ಟಾಪಿಕ್ನಿಂದ 10.1 ಮತ್ತು 10.2 ಕಂಪ್ಲೀಟ್ ಸೊ ಈ 10.2 ಚೆನ್ನಾಗಿ ತಿಳ್ಕೊಂಡ್ಬಿಡಿ ಪುಟ ಸಂಖ್ಯೆ 88-102 ಸೊ ಬಹಳಷ್ಟು ಇಲ್ಲಿ ಡಿಲೀಟ್ ಮಾಡಲಾಗಿದೆ 88-102 ಸೊ ಎಲ್ಲ ಭಾಗವನ್ನು ಅಂದರೆ ಸ್ಪೀಕಲ್ ಮಿರರ್ಸ್ ಈ ಕಂಟೆಂಟನ್ನು ಕಂಪ್ಲೀಟ್ ಆಗಿ ಇಲ್ಲಿ ಡಿಲೀಟ್ ಮಾಡಲಾಗಿದೆ ಇದನ್ನು ಕುರಿತು ಎಕ್ಸಾಮ್ಗೆ ಬರೋದೇ ಇಲ್ಲ ಸೊ ಇನ್ನು 11th ಒಂದು ಟಾಪಿಕ್ ಇದು ನೋಡಿ ಬಹಳ ಇಂಪಾರ್ಟೆಂಟ್ ಏಕೆಂದರೆ ಈಗಾಗಲೇ ಈ ಸೈನ್ಸ್ನಲ್ಲಿ 30% ರಿಡ್ಯೂಸ್ ಮಾಡಿ ಶಿಕ್ಷಣ ಇಲಾಖೆ ಒಂದು ಐಡಿಯಾವನ್ನು ಈಗಾಗಲೇ ಹಿಂದೆ ನೀಡಿತ್ತು ಅದರ ಕುರಿತು ಸಹ ನಮ್ಮ ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ ಸೊ ಅದನ್ನು ಬಹಳಷ್ಟು ಚೆನ್ನಾಗಿ ನೋಡಿದ್ದೀರಾ ಆದರೆ ಇದೊಂದು ದೊಡ್ಡ ಬದಲಾವಣೆ ನೋಡಿ ಇದು ನೋಡಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಈ ಟಾಪಿಕನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ನೋಡಿ ಸೊ ಈ ಟಾಪಿಕ್ ಕಂಪ್ಲೀಟ್ ಆಗಿ ಎಕ್ಸಾಮಿನೇಷನಲ್ಲಿ ಇರೋದಿಲ್ಲ ಸೊ ಹಿಂದಿನ ಒಂದು 30% ರಿಡಕ್ಷನ್ನಲ್ಲಿ ಈ ಟಾಪಿಕನ್ನು ಉಳಿಸಿಕೊಳ್ಳಲಾಗಿತ್ತು ಸ್ವಲ್ಪ ಭಾಗವನ್ನು ಮಾತ್ರ ಡಿಲೀಟ್ ಮಾಡಲಾಗಿತ್ತು ಆದರೆ ಇಲ್ಲಿ ಇದನ್ನು ಕಂಪ್ಲೀಟ್ ಆಗಿ ಉಳಿಸಿಕೊಳ್ಳಲಾಗಿದೆ ಇನ್ನು 12th ಒಂದು ಟಾಪಿಕ್ ವಿದ್ಯುತ್ ಶಕ್ತಿ ಇಲೆಕ್ಟ್ರಿಸಿಟಿ ಕಂಪ್ಲೀಟ್ ಟಾಪಿಕ್ ಇದೆ ಎಕ್ಸಾಮ್ಗೆ ಸೊ ಕಂಪ್ಲೀಟ್ ಟಾಪಿಕನ್ನು ಸ್ಟಡಿ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕಂಪ್ಲೀಟ್ ಟಾಪಿಕನ್ನು ಉಳಿಸಿಕೊಳ್ಳಲಾಗಿದೆ ಏನನ್ನು ಡಿಲೀಟ್ ಅಥವಾ ರಿಡ್ಯೂಸ್ ಮಾಡಿಲ್ಲ ನೆಕ್ಸ್ಟ್ 14th ಟಾಪಿಕ್ ಶಕ್ತಿಯ ಆಕಾರಗಳು ಸೋರ್ಸಸ್ ಆಫ್ ಎನರ್ಜಿ ಇಲ್ಲಿ 14.2.1 ಪಳೆಯುಳಿಕೆ ಇಂಧನಗಳು ಸೊ ಫಾಸಿಲ್ ಫ್ಯೂಲ್ಸ್ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ನೋಡಿ ಅದಲ್ಲದೆ 14.3 ಅಸಂಪ್ರದಾಯಿಕ ಶಕ್ತಿಯ ಆಕಾರಗಳು ಸೊ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ 14.3 ಸೊ ಒಂದು ಬಹಳ ದೊಡ್ಡ ಭಾಗವನ್ನಲ್ಲಿ ಡಿಲೀಟ್ ಮಾಡಲಾಗಿದೆ ಪುಟ ಸಂಖ್ಯೆ 139-140 ಸೊ ಪಳೆಯುಳಿಕೆ ಇಂಧನಗಳು ನೆಕ್ಸ್ಟ್ 144-145 ಇದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಇದನ್ನು ಕುರಿತು ಎಕ್ಸಾಮ್ಗೆ ಏನನ್ನು ಕೇಳುತ್ತಿಲ್ಲ ನೆಕ್ಸ್ಟ್ ಮತ್ತೊಂದು ಸಿಂಪಲ್ ಆದಂಥ ಟಾಪಿಕ್ ನಮ್ಮ ಪರಿಸರ ಸೊ ನಮ್ಮ ಪರಿಸರ ಟಾಪಿಕ್ನಲ್ಲಿ ಈ 15.1 ನೆಕ್ಸ್ಟ್ 15.1.1 ನೆಕ್ಸ್ಟ್ ಅಂದರೆ ಪೇಜ್ ನಂಬರ್ 170-174 ಸೊ ಈ 4 ಪುಟಗಳನ್ನು ಇಲ್ಲಿ ಡಿಲೀಟ್ ಮಾಡಲಾಗಿದೆ ಇದನ್ನು ಎಕ್ಸಾಮ್ನಲ್ಲಿ ಕೇಳುವುದಿಲ್ಲ ಈ ಆಹಾರ ಸರಪಳಿಗಳು ಆಹಾರ ಜಾಲಗಳು ಅಲ್ಲದೆ ಪರಿಸರ ವ್ಯವಸ್ಥೆಯಲ್ಲಿ ಅದರ ಘಟಕಗಳು ಯಾವುವು ಇದನ್ನೆಲ್ಲ ಎಕ್ಸಾಮ್ನಲ್ಲಿ ಕೇಳುವುದಿಲ್ಲ ಸೊ ಇದು ಡಿಲೀಟ್ ಆದಂಥ ಪಾರ್ಟ್ ನೆಕ್ಸ್ಟ್ ಕೊನೆಗೆ ಒಂದು ಲಾಸ್ಟ್ ಟಾಪಿಕ್ ಇದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಸೊ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಸೊ ಫ್ರಮ್ ದಿಸ್ ಟಾಪಿಕ್ 16.4 ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಸೊ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಲ್ಲದೆ 16.5 ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆಯ ಒಂದು ಅವಲೋಕನ ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಅಂದರೆ ಪೇಜ್ ನಂಬರ್ 170-172 ಸರಿಯಾಗಿ ಬರ್ಕೊಂಡ್ಬಿಡಿ ಪೇಜ್ ನಂಬರ್ 170-172 ಇದನ್ನೆಲ್ಲ ಈಗ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಸೊ ಇದು ನೋಡಿ ವಿದ್ಯಾರ್ಥಿಗಳೇ ಸೈನ್ಸ್ನಲ್ಲಿ ಆದಂಥ ಬದಲಾವಣೆ ಸೊ ಬಿಗ್ಗೆಸ್ಟ್ ಚೇಂಜ್ ಅಂದರೆ ಇದು ನೋಡಿ 11th ಒಂದು ಟಾಪಿಕ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಟಾಪಿಕನ್ನು ಕಂಪ್ಲೀಟ್ ಆಗಿ ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂತ ನೀಡಲಾಗಿದೆ ಸೊ ಈ ಒಂದು ಟಾಪಿಕನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಲಾಗಿದೆ ಹಿಂದಿನ ಒಂದು ವಿಡಿಯೋಗೆ ಹೋಲಿಸಿದರೆ ಇದೇ ಒಂದು ಬಿಗ್ಗೆಸ್ಟ್ ಚೇಂಜ್ ಸೊ ತಮಗೆ ಈಗ ತಮ್ಮ ಸೈನ್ಸ್ನಲ್ಲಿ ಆದಂಥ ಏನು ರಿಡಕ್ಷನ್ ಆಗಿದೆ ಅಥವಾ ಏನು ಡಿಲೀಟ್ ಆಗಿದೆ ಅನ್ನೋದು ಕಂಪ್ಲೀಟ್ ಐಡಿಯಾ ದೊರೆತಿರಬಹುದು ಸೊ ಇದರ ಒಂದು ಪ್ರಕಾರವೇ ತಮ್ಮ ಅಭ್ಯಾಸನ ಮುಂದುವರೆಯಬೇಕು ತಮಗೆಲ್ಲ ತಿಳಿದಿರುವಂತೆ ಜೂನ್ನಲ್ಲಿ ತಮ್ಮ ಎಕ್ಸಾಮ್ ಸೊ ಎಕ್ಸಾಮ್ಗೆ ತಯಾರಿ ಪ್ರಾರಂಭ ಮಾಡ್ಕೊಂಡ್ಬಿಡಿ ಏಕೆಂದರೆ ನಾವು ಈಗಾಗಲೇ ಜನವರಿಯಲ್ಲಿ ಇದ್ದೀವಿ ಸೊ ಕೆಲವೇ ತಿಂಗಳುಗಳು ಉಳಿದಿವೆ ಸೊ ಸರಿಯಾಗಿ ಎಲ್ಲ ಒಂದು ಕಾನ್ಸೆಪ್ಟನ್ನು ಡಿಡಿ ಚಂದನದಲ್ಲಿ ಬಹಳಷ್ಟು ವಿಡಿಯೋಗಳಿವೆ ಅದನ್ನು ನೋಡಿ ಅಲ್ಲಿ ಸ್ಕೂಲ್ನಲ್ಲಿ ಟೀಚರ್ಸ್ಗಳು ಸಹ ಈಗಾಗಲೇ ತಮಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ಸೊ ಅದನ್ನು ಸಹ ನೋಡಿಕೊಂಡು ತಮ್ಮ ಅಭ್ಯಾಸನ ಬೆಸ್ಟ್ ಮಾಡ್ಕೋಬೇಕು ಓಕೆ ಇದೇ ರೀತಿ
ಮುಂದಿನ ವಿಷಯಗಳ ವಿಡಿಯೋಗಳು ಸಹ ನಮ್ಮ ಚಾನಲ್ ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಸೊ ಬನ್ನಿ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.